ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ನಾಗಾರ್ಜುನ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಮತಾ ನಾಗಾರ್ಜುನ್. ಇವತ್ತು ಶ್ರಾವಣದ ಪೂಜೆ, ನಮ್ಮನೇಲಿ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಕಂಪ್ಲೀಟಾಗಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಶ್ರಾವಣ ಪೂಜೆ ಯಾರ್ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂದರೆ, ಶ್ರಾವಣದಲ್ಲಿ ಮನೆ ದೇವ್ರ ಪೂಜೆ ಮಾಡೋರು ತುಂಬ ಜನ ಇರ್ತಾರೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನಿಲ್ಲಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ಮಾಸ ಶ್ರಾವಣ ಮಾಸ ಕೂಡ. ಸೊ ಹಾಗಾಗಿ ಇಲ್ಲಿ ವೆಂಕಟೇಶ್ವರನ ಪೂಜೆ ಆಗಿರ್ಬೋದು, ಆಂಜನೇಯನ ಪೂಜೆ, ಲಕ್ಷ್ಮೀ ಪೂಜೆ ಇದೆಲ್ಲ ನಾವು ಶ್ರಾವಣದಲ್ಲಿ ಹೆಚ್ಚಾಗಿ ಮಾಡ್ತೀವಿ. ಮನೆಯಲ್ಲಿ ವಾರಗಳ ದಿನ ಶ್ರಾವಣ ಶನಿವಾರ, ಶ್ರಾವಣ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದ್ರಿಂದ ಆ ಲಕ್ಷ್ಮೀ ದೇವಿನ ನಾವು ಬೇಗನೆ ಒಲಿಸ್ಕೊಬೋದು. ಹಾಗಾಗಿ ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ವಾರಗಳ ದಿನ ಈ ಪೂಜೆನ ಮಿಸ್ ಮಾಡದೆ ಮಾಡಿ. ತುಂಬ ಕಷ್ಟ ಏನಿಲ್ಲ, ತುಂಬ ನಾರ್ಮಲ್ ಪೂಜೆ. ಡೈಲಿ ನೀವು ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿಯಾಗೇ ಪೂಜೆ ಮಾಡೋದನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಹೇಗೆಲ್ಲ ದೇವ್ರಿಗೆ ಅಲಂಕಾರ ಮಾಡಿ ಸಿದ್ಧ ಮಾಡಿಕೊಂಡು ಹೀಗೆ ಇರಬೇಕು, ಇದೇ ಹೂ ಹಾಕಬೇಕು, ಇದೇ ರೀತಿ ಚೆನ್ನಾಗಿ ಕಾಣಬೇಕು ದೇವರು ಅಂತ ರೆಡಿ ಮಾಡಿ ಮಾಡ್ತೀವಲ್ಲ, ಅದೇ ರೀತಿಯೇ ನಾವೂ ಕ್ಲೀನಾಗಿ ರೆಡಿ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಸೀರೆ ಉಟ್ಕೊಂಡು ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಆಗ್ತಿದ್ದೀನಿ. ತಲೆಗೆ ಸ್ನಾನ ಮಾಡಿಕೊಂಡೇ ನಾವು ಯಾವುದೇ ಒಂದು ವ್ರತದ ಪ್ರಕಾರ ನಾವು ಮಾಡೋ ಥರ ಇದ್ದರೆ ಅಷ್ಟೊತ್ತರ ಓದೋದು, ಬುಕ್ ಓದೋದು, ಯಾವುದನ್ನ ಒಂದು ಪ್ರೊಸೀಜರ್ನ ನಾವು ಫಾಲೋ ಮಾಡ್ತಿದ್ದೀವಿ ಅಂದರೆ ತಲೆಗೆ ಸ್ನಾನ ಮಾಡಿಕೊಂಡೇ ನಾವು ಪೂಜೆಗೆ ಸಿದ್ಧರಾಗಬೇಕು. ಸೊ ಇವಾಗ ಇಲ್ಲಿ ನಾನಿಲ್ಲಿ ಅರ್ಶಿನನ ಒಂದು 2 ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶ್ರೀಗಂಧದ ಪೇಸ್ಟನ್ನ ಹಾಕ್ಕೊತಿದ್ದೀನಿ. ನಾನು ಆಲ್ರೆಡಿ ಇದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ವಿಡಿಯೋನಲ್ಲಿ ಹೇಗೆ ಯೂಸ್ ಮಾಡೋದು ಅಂತ. ಆಮೇಲೆ ಹಸಿ ಹಾಲನ್ನ ಹಾಕ್ಕೊತಿದ್ದೀನಿ, ಕಾಯಿಸಿರೋ ಹಾಲಲ್ಲ, ಹಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ನಾನು ಸಪ್ರೇಟಾಗಿ ಎತ್ತಿ ಇಟ್ಕೊತಿದ್ದೀನಿ, ಇದು ದೇವ್ರ ಫೋಟೋಗಳಿಗೆ ಎಲ್ಲ ಹಣೆಗೆಲ್ಲ ಬೊಟ್ಟಿಡೋದಕ್ಕೆ ಅಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ಹೊಸ್ತಿಲಿಗೆ ಹಚ್ಚೋದಕ್ಕೆ ಅಂತ ಎತ್ತಿಟ್ಕೊತಿದ್ದೀನಿ. ಹೊಸ್ತಿಲು ಪೂಜೆನ ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕು ಪ್ರೊಸೀಜರು ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಇಷ್ಟ ಆದರೆ ವಿಡಿಯೋ ಮುಗಿದ ಮೇಲೆ ನೀವು ಆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ನನ್ನ ವಿಡಿಯೋಸ್ ಲಿಂಕ್ ಎಲ್ಲ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು, ಹೊಸ್ತಿಲು ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆ ವಿಡಿಯೋನಲ್ಲಿದೆ. ಹಾಗೆ ಹಸಿ ಹಾಲನ್ನ ನಾವು ಶುಕ್ರವಾರದ ದಿನ, ಶನಿವಾರ, ಗುರುವಾರ ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾಗಿರೋ ವಾರ, ಹಾಲನ್ನ ಮಿಕ್ಸ್ ಮಾಡಿಕೊಂಡು ಹಾಲಾಗಿರ್ಬೋದು ಇಲ್ಲ ರೋಸ್ ವಾಟರು ಈ ರೀತಿ ಏನಾದರೂ ಒಂದು ಅರ್ಶಿನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ಬಾಗಿಲಿಗೆ ಅರ್ಶಿನ ಹಚ್ಚೋದ್ರಿಂದ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಮ ಮನೇಲಿರುತ್ತೆ. ನಮಗೂ ಕೂಡ ಒಂದು ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ. ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಮ್ಮದಿಯಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತುಂಬ ನೆಮ್ಮದಿಯಿಂದ ಟೈಮ್ ಹೆಚ್ಚಾಗಿ ಕೊಟ್ಟು ಪೂಜೆ ಮಾಡ್ಕೊತೀವಿ. ಒಬ್ಬೊಬ್ರಿಗೆ ಒಂದೊಂದರಲ್ಲಿ ನೆಮ್ಮದಿ ಸಿಗುತ್ತೆ, ಪೂಜೆ ಮಾಡೋದ್ರಲ್ಲೇ ಅಂತ ಅಲ್ಲ, ಒಬ್ಬೊಬ್ರಿಗೆ ದೇವ್ರ ಹಾಡು ಕೇಳೋದ್ರಲ್ಲಿ ನೆಮ್ಮದಿ ಸಿಗುತ್ತೆ, ಒಬ್ಬರಿಗೆ ಪಾರ್ಕ್ಗೆ ಹೋಗಿ ಬಂದರೆ ನೆಮ್ಮದಿ ಸಿಗುತ್ತೆ, ಇನ್ನು ಕೆಲವೊಬ್ರಿಗೆ ಯಾವುದನ್ನ ಒಂದು ದೇವ್ರದ್ದು ವಿಡಿಯೋ ಆಗಿರ್ಬೋದು, ದೇವ್ರ ಕಥೆಗಳು ಕೇಳಿದ್ರೆ ನೆಮ್ಮದಿ ಸಿಗುತ್ತೆ. ಅದೇ ರೀತಿ ಈಗ ನನಗೆ ಯಾವ ಥರ ನೆಮ್ಮದಿ ಸಿಗುತ್ತೆ ಅಂದರೆ, ನನಗೆ ಕುಕ್ಕಿಂಗಲ್ಲೂ ಇಂಟ್ರೆಸ್ಟ್ ಇದೆ. ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಒಂದು ಸ್ವಲ್ಪ ಕಾಲ ನಾನು ದೇವ್ರ ಮನೇಲಿ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದರೂ ಅಷ್ಟೇ ನನಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಈ ಥರ ನಮಗೆ ಯಾವ ವಿಷಯದಲ್ಲಿ ನಮಗೆ ಮೈಂಡ್ ಫ್ರೀ ಆಗುತ್ತೆ, ನೆಮ್ಮದಿ ಆಗಿರ್ತೀವಿ ನಾವು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಪ್ರತಿದಿನ ನಮ್ಮದು ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಆ ವಿಷಯದಲ್ಲಿ ನಾವು ಒಂದು ಸ್ವಲ್ಪ ಹೊತ್ತಿನ ನಮ್ಮ ಪರ್ಸ್ನಲ್ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ರೆ ನಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ನಾವು ಕೂಡ ತುಂಬ ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀವಿ, ಫ್ರೆಶ್ ಆಗಿರ್ತೀವಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಡೈಲಿ ಪೂಜೆ ಮಾಡೋದಕ್ಕಿಂತ ಈ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಅರೇಂಜ್ ಮಾಡ್ಕೊಂಡು ಮಾಡ್ತೀನಲ್ಲ, ಅವತ್ತಿನ ದಿನ ಅಂತೂ ನನಗೆ ಏನೋ ಒಂಥರ ಗೊತ್ತಿಲ್ಲ, ಮನೇಲಿ ಸಿಕ್ಕಾಪಟ್ಟೆ ಒಂದು ಸಂತೋಷ ಇರುತ್ತೆ. ಅದು ಮಾಡೋವಾಗೂ ಅಷ್ಟೇ ತುಂಬ ಖುಷಿಯಾಗಿ ಆ ಕೆಲಸನ ಮಾಡ್ಕೊತೀನಿ. ಹಾಗೆ ಇನ್ನೂ ಒಂದು ನನಗೆ ರಂಗೋಲಿ ಹಾಕೋದ್ರಲ್ಲಿ ಕೂಡ ತುಂಬಾ ಇಷ್ಟ ಆಗುತ್ತೆ. ರಂಗೋಲಿ ಹಾಕಿ ಅದಕ್ಕೆ ಹೊಸ್ತಿಲ್ಗೆಲ್ಲ ನಾನು ಅಲಂಕಾರ ಮಾಡೋದು, ಮನೆ ಬಾಗಿಲಿಗೆ ಹೂವು ಹಾಕೋದು, ಹೊಸ್ತಿಲ್ ಮುಂದೆ ಎಲ್ಲ ಹೂವು ಡೆಕೋರೇಷನ್ ಮಾಡೋದು ಈ ಥರ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಇದೆಲ್ಲ ನಮಗೆ ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಕಲ್ತ್ಕೊತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದು ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿಗೆ ಬಂದುಬಿಡುತ್ತೆ.
ನಾವು ಯಾವ ಕೆಲಸ ಮಾಡ್ತಾ ಇರುವಾಗ ನಾವು ತುಂಬ ಖುಷಿಯಾಗಿ ಇಷ್ಟಪಟ್ಟು ಹೆಚ್ಚು ಕಾಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾಡ್ತೀವಲ್ಲ ಅವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನಮಗೆ ನೆಮ್ಮದಿ ಸಿಗುತ್ತೆ ಇದನ್ನು ನಾವು ತುಂಬ ಇಷ್ಟಪಟ್ಟು ಮಾಡ್ತೀವಿ ಅನ್ನೋದು ಒಂದು ತಟ್ಟೆ ತಗೊಂಡು ಅದಕ್ಕೆ ಒಂದು ಸಣ್ಣದಾಗಿ ರಂಗೋಲಿನ ಹಾಕೊಂಡು ಲಕ್ಷ್ಮಿ ವೆಂಕಟೇಶ್ವರನ ವಿಗ್ರಹನ ತಟ್ಟೆಯಲ್ಲಿ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಇಲ್ಲಿ ನಾನು ದಾಳಂಬ್ರಿ ಹಣ್ಣನ್ನು ಬಿಡಿಸಿಟ್ಟಿದ್ದೀನಿ ಹಾಗೆ ಹಾಲು ಅಂದರೆ ಹಸಿ ಹಾಲನ್ನ ದೇವರಿಗೆ ನೈವೇದ್ಯವಾಗಿ ಇಡಬಾರ್ದು ಅಂತ ಹೇಳ್ತಾರೆ ಸೋ ನಾನು ಇಲ್ಲಿ ಕಾಯಿಸಿಬಿಟ್ಟಿರೋ ಕಾಯಿಸಿಟ್ಟಿದ್ದೀನಲ್ಲ ಆ ಹಾಲನ್ನ ತಗೊಂಡು ಒಂದು ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹಾಗೆ ಕಾಮಾಕ್ಷಿ ದೀಪಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ಶುಕ್ರವಾರದ ದಿನ ಮಂಗಳವಾರದ ದಿನ ಕಾಮಾಕ್ಷಿ ದೀಪಕ್ಕೆ ನಾವು ತುಪ್ಪದಿಂದ ದೀಪನ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೂ ಅದು ಬೇಗನೆ ಪರಿಹಾರ ಆಗುತ್ತೆ ಡೈಲಿ ಆಗೋರು ಡೈಲಿ ಕಾಮಾಕ್ಷಿ ದೀಪಕ್ಕೆ ತುಪ್ಪದಿಂದನೇ ದೀಪ ಹಚ್ಚಿರಿ ಮನೆಯಲ್ಲೂ ಕೂಡ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆ ಹಚ್ಚಿ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಹಾಗೆ ಏನೇ ಒಂದು ದುಡ್ಡಿನ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲ ಬೇಗ ಕ್ಲಿಯರ್ ಆಗುತ್ತೆ ನಾನಿಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರೋಂಥ ಕವಡೆ ಹಾಗೆ ಕಪ್ಪು ಚಿಕ್ಕ ಚಿಕ್ಕ ಬಳೆ ಬರುತ್ತಲ್ಲ ಇದು ಆ ಗಂದಿಗೆ ಅಂಗಡೀಲಿ ಸಿಗುತ್ತೆ ಹಾಗೆ 5 ರೂಪೀಸ್ ಕಾಯಿನ್ ಇಟ್ಟಿದ್ದೀನಿ ಈ ಕಾಯಿನ್ ಬಗ್ಗೆ ನಾನು ಹೇಳ್ತೀನಿ ಈ ವಿಡಿಯೋನಲ್ಲಿ ಯಾಕೆ ಈ ಕಾಯಿನ್ನ ನಾನು ಇಟ್ಟು ಪೂಜೆ ಮಾಡ್ತೀನಿ ಅಂತ ಹಾಗೆ ಅರ್ಶನದ ಕೊಂಬು ಗೋಮತಿ ಚಕ್ರ ಇದನ್ನೆಲ್ಲ ನಾನು ತಾವರೆ ಹೂವಿನ ಬೀಜ ಲಕ್ಷ್ಮಿಗೆ ಇಷ್ಟ ಆಗಿರೋ ವಸ್ತುಗಳನ್ನೆಲ್ಲ ನಾನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆನ ಮಾಡ್ಕೊತಿದ್ದೀನಿ ಹಾಗೆ ವಸ್ತುಲಿಗೂ ಕೂಡ ಇದು ದೇವ್ರ ಮನೆ ಬಾಗಿಲಿಗೆ ನಾನು ಇವಾಗ ರಂಗೋಲಿನ ಹಾಕ್ತಾ ಇರೋದು ರಂಗೋಲಿ ಪುಡೀಲಿ ಹಾಕಿದ್ರೆ ಮಕ್ಕಳು ಓಡಾಡ್ತಿರ್ತಾರಲ್ವಾ ಬೇಗ ರಂಗೋಲಿ ಎಲ್ಲ ಅಳಸಾಕ್ಬಿಡ್ತಾರೆ ಅದು ಟೈಲ್ಸ್ ಮೇಲೆ ಸಾರಿ ಗ್ರಾನೈಟ್ ಮೇಲೆ ಹಾಕೋದ್ರಿಂದ ಬೇಗನೆ ಅಳಿಸೋಗ್ಬಿಡುತ್ತೆ ಸೊ ನಾನು ಅದಕ್ಕೆ ಈ ರೀತಿ ಹಾಕ್ಕೊತಿದ್ದೀನಿ ಇದ್ರ ಬಗ್ಗೆ ಬೇಕಾದರೆ ನೆಕ್ಸ್ಟ್ ಯಾವಾಗ ನಾನು ಡೀಟೇಲ್ ಶೇರ್ ಮಾಡ್ತೀನಿ ನಾನಿವತ್ತು ಹೆಚ್ಚಾಗಿ ತಾವರೆ ಹೂವಿನ ರಂಗೋಲಿನೇ ಹಾಕ್ಕೊತಿದ್ದೀನಿ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋವಂಥದ್ದು ಹಾಗೆ ಶನಿವಾರ ಆಗಿರ್ಬೋದು ಶುಕ್ರವಾರ ದಿನ ಆಗಿರ್ಬೋದು ಲಕ್ಷ್ಮೀ ದೇವಿಗೆ ತುಳಸಿ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂದರೆ ಮನೆ ಮುಂದೆ ಬೃಂದಾವನ ಇದ್ದರೆ ಅದಕ್ಕೆ ನೀವು ಸಂಜೆ ಹೊತ್ತು ದೀಪಾರಾಧನೆ ಮಾಡಿ ಪೂಜೆನ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಪಾಟ್ಗಳಲ್ಲಿ ಸಣ್ಣ ಸಣ್ಣ ಸಸಿಗಳನ್ನ ಹಾಕಿ ಬೆಳೆಸ್ಕೊಂಡಿದ್ದೀನಿ ಈ ರೀತಿ ಪೂಜೆ ಮಾಡೋ ಟೈಮ್ನಲ್ಲಿ ಅದನ್ನು ಕೂಡ ನಾನು ದೇವ್ರ ಮನೆ ಹತ್ರ ತೊಗೊಂಡು ಬಂದಿಟ್ಟು ಪೂಜೆನ ಮಾಡ್ಕೊತೀನಿ ಹಾಗೆ ವೆಂಕಟೇಶ್ವರನ ನಾಮ ನಾನು ಇಲ್ಲಿ ತುಳಸಿ ಪಾಟ್ ಮೇಲೆ ಬರ್ಕೊತಿದ್ದೀನಿ ಹಾಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ ತುಪ್ಪ ಆಗಿರ್ಬೋದು ಇಲ್ಲ ಬೆಲ್ಲ ಸಕ್ಕರೆ ಏನಾದರೂ ಒಂದು ಹಾಲಿಗೆ ಹಾಕ್ಬಿಟ್ಟೇನೆ ನೀವು ನೈವೇದ್ಯಕ್ಕೆ ಇಡಬೇಕು ಏಕಾರತಿಯಿಂದ ನಾನಿಲ್ಲಿ ಲಕ್ಷ್ಮೀ ಕಾಮಾಕ್ಷಿ ದೀಪಕ್ಕೆ ನಾನು ದೀಪಾನ ಹಚ್ತಾ ಇದ್ದೀನಿ ಊದಿನ ಕಡ್ಡಿಯಿಂದ ಕೂಡ ನಾವು ದೀಪಾನ ಅಂಟಿಸ್ಕೊಬೋದು ಇಲ್ಲ ಅಂದರೆ ಈ ರೀತಿ ಏಕಾರತಿ ಏಕಾರತಿ ಅಂದರೆ ಒಂದು ಬತ್ತಿನ ಹಾಕಿ ದೀಪಾನ ಅಂಟಿಸಿ ಅದರಿಂದ ನಾವು ಮನೆಯಲ್ಲಿರೋ ದೀಪಗಳನ್ನೆಲ್ಲ ಹಚ್ಚೋದಕ್ಕೆ ಏಕಾರತಿ ಅಂತ ಕರಿತೀವಿ ಇಲ್ಲಿ ನಾನು ಬೃಂದಾವನ ಶೇಪ್ನಲ್ಲಿರೋಂಥ ಮಣ್ಣಿನ ದೀಪಗಳನ್ನ ತಂದು ದೇವ್ರ ಮುಂದೆ ಎರಡು ಇಟ್ಟಿದ್ದೀನಿ ಸೊ ಲಕ್ಷ್ಮೀ ದೇವಿಗೆ ಇವತ್ತು ವಿಶೇಷವಾಗಿ ಲಕ್ಷ್ಮೀ ಅಷ್ಟೋತ್ತರಗಳನ್ನ ಓದ್ಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಲಕ್ಷ್ಮೀ ದೇವಿ ಮುಂದೆ ತೊಗೊಂಡು ಬಂದು ಲಕ್ಷ್ಮೀ ವಿಗ್ರಹದ ಮುಂದೆ ನಾನು ಎರಡು ಮಣ್ಣಿನ ದೀಪಗಳನ್ನ ಇಟ್ಟಿದ್ದೀನಿ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಆಗುತ್ತೆ ಪೂಜೆಗಳಲ್ಲಿ ಹಾಗಾಗಿ ನಾರ್ಮಲಾಗಿ ನಾನು ಮನೇಲಿ ಹಚ್ಚೋ ದೀಪನ ಹಚ್ಚಿದ್ದೀನಿ ಅದರ ಜೊತೆಗೆ ಮಣ್ಣಿನ ದೀಪ ಕೂಡ ಹಚ್ತಿದ್ದೀನಿ ಇಲ್ಲಿ ಕೆಂಪು ಸಣ್ಣ ಸಣ್ಣ ಬಳೆಗಳನ್ನ ತೊಗೊಂಡಿದ್ದೀನಿ ಅರ್ಚನೆ ಮಾಡೋದಕ್ಕೋಸ್ಕರ ಹಾಗೆ ಈ ರೀತಿ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಪರ್ಫ್ಯೂಮ್ ಥರ ಸಿಗುತ್ತೆ ಇದ್ರ ಹೆಸರು ನಂಗೆ ಸರಿಗೆ ನೆನಪಿಲ್ಲ ಆದರೆ ಏನಂತಾರೆ ಒಂಥರ ಸ್ಮೆಲ್ಲು ಹೂವಿನ ಸ್ಮೆಲ್ಲುಗಳು ಎಲ್ಲ ಫ್ಲೇವರ್ನಲ್ಲಿ ಸ್ಮೆಲ್ ಬರೋವಂಥದ್ದು ಲಿಕ್ವಿಡ್ ಸಿಗುತ್ತೆ ನಿಮಗೆ ಇದು ಪರ್ಫ್ಯೂಮ್ ನಾವೆಲ್ಲ ಹೇಗೆ ಪರ್ಫ್ಯೂಮ್ ಯೂಸ್ ಮಾಡ್ತೀವಿ ಅದೇ ಥರ ದೇವ್ರ ಮನೇಲಿ ಹೂವುಗಳ ಮೇಲೆ ಪ್ರತಿಯೊಂದು ಹೂವುಗಳ ಮೇಲೂ ಇದನ್ನು ಹಚ್ಚಿದ್ರೆ ನೀವು ಯಾವ ಫ್ಲೇವರ್ ತೊಗೊಂಡು ಬಂದಿರ್ತೀರೋ ಆ ಸ್ಮೆಲ್ ಬರ್ತಿರುತ್ತೆ ಸೊ ನನಗೆ ಮಲ್ಲಿಗೆ ಹೂವು ಇವತ್ತು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಮಲ್ಲಿಗೆ ಹೂವಿನ ಸ್ಮೆಲ್ ಬರೋವಂಥ ಫ್ರ್ಯಾಗ್ನೆನ್ಸ್ನ ಹೂವಿನ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಒಂದು ದೇವ್ರ ಮನೇಲಿ ಒಂದು ಮಲ್ಲಿಗೆ ಹೂವಿನ ವಾತಾವರಣ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಸಾಕಷ್ಟು ಹಲವಾರು ಫ್ರ್ಯಾಗ್ನೆನ್ಸ್ ಸಿಗುತ್ತೆ ನಮಗೆ ಹೊರಗಡೆ ಗಂದಿಗೆ ಅಂಗಡೀಲಿ ನೀವು ಕೇಳಿ ನೋಡಿದ್ರೆ ನಿಮಗೆ ಅದು ಈಸಿಯಾಗಿ ಸಿಗುತ್ತೆ ಏನು ಕಷ್ಟ ಏನಿಲ್ಲ ಎಲ್ಲ ಕಡೆ ಇಟ್ಟಿರ್ತಾರೆ ಹಾಗೆ ಇಲ್ಲಿ ನಿತ್ಯ ಪ್ರಾರ್ಥನಾ ಪುಸ್ತಕ ಅಂದ್ಬಿಟ್ಟು ಸಿಗುತ್ತೆ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಸರ್ವಭೂತ ಹಿತಪ್ರದಾಯೈ ನಮಃ ಓಂ ಶ್ರದ್ಧಾಯೈ ನಮಃ
ओम विभुत्यै नमः ओम सुरभ्यै नमः ओम परमात्मिकायै नमः ओम वाचे नमः ಈ ರೀತಿ ನಾವು ದೀಪನೆಲ್ಲ ಹಚ್ಚಿ ನೀವು ಊದಿನ ಕಡ್ಡಿಯಿಂದ ಏನು ಪೂಜೆ ಮಾಡ್ತೀರಾ ಅದನ್ನೆಲ್ಲ ದೇವರಿಗೆ ಬೆಳಗಿದ ಮೇಲೆ ನೆಕ್ಸ್ಟ್ ನಾವು ದೇವರಿಗೆ ಅರ್ಚನೆ ಮಾಡೋದಿಕ್ಕೆ ಶುರು ಮಾಡ್ಕೊಂಡಾಗ ಆ ತರ ಲಕ್ಷ್ಮಿ ಅಷ್ಟೋತ್ತರ ಇರೋ ಅಂತ ಪುಸ್ತಕ ಸಿಗುತ್ತೆ ಗಂದಿಗೆ ಅಂಗಡಿಲಿ ಅದಿದ್ರೆ ನೀವು ಅರ್ಚನೆ ಮಾಡ್ಕೊಬಹುದು ಓದಕ್ಕೆ ಬರದೇ ಇರೋರು ಲಕ್ಷ್ಮಿ ಅಷ್ಟೋತ್ತರನ ಮೊಬೈಲ್ ಅಲ್ಲಿ ಕೂಡ ನೀವು ಹಾಕೊಂಡು ದೇವರಿಗೆ ಪೂಜೆನ ಸಲ್ಲಿಸಬಹುದು ನಾನಿಲ್ಲಿ 108 ಲಕ್ಷ್ಮಿ ಅಷ್ಟೋತ್ತರಗಳನ್ನು ಓದ್ಕೊಂಡು ಹಾಗೆ ಆ ಕೆಂಪು ಬಳೆಗಳನ್ನು ಅರ್ಚನೆ ಮಾಡೋಕ್ಕೋಸ್ಕರ ಇಟ್ಟಿದ್ನಲ್ಲ ಆ 11 ಅಷ್ಟೋತ್ತರ ಓದುವಾಗನು 11 ಬಳೆನೇ ಎತ್ತಿ ದೇವರ ಮುಂದೆ ಇಟ್ಟು ನಾನು ಕೆಂಪು ಬಳೆಯಿಂದ ದೇವರಿಗೆ ಪೂಜನ ಮಾಡ್ಕೊಂತಿದ್ದೀನಿ ಅದಾದ ಮೇಲೆ ಇಲ್ಲಿ ಪಂಚಗವ್ಯ ದೀಪ ಎಲ್ಲ ನಿಮಗೆ ಗೊತ್ತಿರುತ್ತೆ ಅದರ ಮೇಲೆ ನಾನು ಕರ್ಪೂರನ ಹಾಕಿ ದೇವರಿಗೆ ಆರತಿನ ಮಾಡ್ಕೊಂತಿದ್ದೀನಿ ಯಾವದೇ ಒಂದು ಪೂಜೆ ಮಾಡೋದಕ್ಕಿಂತ ಮೊದಲಿಗೆ ನಾವು ಗಣೇಶನ ಪ್ರಾರ್ಥನೆ ತುಂಬಾನೇ ಮುಖ್ಯ ಆಗಿರುತ್ತೆ ಗಣೇಶನ ಪೂಜೆ ಇಲ್ಲದೆ ಯಾವ ಪೂಜೆನೂ ಇಲ್ಲ ಸೋ ಫಸ್ಟ್ ನಾನು ಗಣೇಶನಿಗೆನೇ ಇಲ್ಲಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಿದ ನಂತರ ಬೇರೆ ಎಲ್ಲ ದೇವರ ಫೋಟೋಗಳಿಗೂ ನಾನು ಪೂಜೆನ ಮಾಡ್ಕೊಂತೀನಿ ಫಸ್ಟ್ ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಬೇಕು ಯಾವದೇ ಒಂದು ನಾವು ಒಂದು ಕೆಲಸ ಮಾಡುವಾಗ ಆಗಿರಬಹುದು ಪೂಜೆ ಮಾಡುವಾಗ ಯಾವದೇ ವಿಘ್ನಗಳು ಬರದೇ ಇರಲಿ ಅಂತ ಫಸ್ಟ್ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ವಿಘ್ನೇಶ್ವರನಿಗೆ ನಾವು ಧೂಪನ ಎಲ್ಲ ತೋರಿಸಿ ಆಮೇಲೆ ನಾವು ಮನೆಯಲ್ಲಿ ಎಲ್ಲಾ ದೇವರ ಫೋಟೋಗಳಿಗೂ ಪೂಜೆನ ಮಾಡ್ಕೊಬೇಕಾಗುತ್ತೆ ಇದು ನಾನು ಈ ರೀತಿಯಾಗಿ ಪೂಜೆನ ಮಾಡುವಂತ ವಿಧಾನ ಹಾಗೆ ಒಂದು ಸ್ವಲ್ಪ ವಿಶೇಷವಾಗಿ ಇವತ್ತು ಶ್ರಾವಣ ಆಗಿರೋದ್ರಿಂದ ಅರ್ಚನೆ ಎಲ್ಲ ಮಾಡ್ಕೊಂಡು ದೇವರಿಗೆ ಅಷ್ಟೋತ್ತರ ಓದಿ ಪೂಜೆನ ಮಾಡಿದೆ ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬರೀ ನಾವು ದೇವರ ಮನೆ ಒಂದೇ ಅಲ್ಲ ಮನೆಯಲ್ಲಿ ಪ್ರತಿಯೊಂದು ಮೂಲೆಗಳು ರೂಮ್ ಆಗಿರ್ಬೋದು ಹಾಗೆ ಕುಬೇರನ ಮೂಲೆ ಕಬೋರ್ಡ್ ಏನು ಇಟ್ಟಿರ್ತೀವಿ ನಾವು ಕಬೋರ್ಡಲ್ಲಿ ಇರೋವಂಥ ವಸ್ತುಗಳು ದುಡ್ಡಿಡೋ ಜಾಗ ಪ್ರತಿಯೊಂದೂ ನಾವು ಶುಕ್ರವಾರ ಮಂಗಳವಾರ ಆ ಥರ ದಿನಗಳಲ್ಲಿ ನಾವು ಪೂಜೆನ ಮಾಡಬೇಕು ಅದಕ್ಕೆ ಧೂಪನ ತೋರಿಸ್ಲೇಬೇಕಾಗುತ್ತೆ ಆಮೇಲೆ ಮನೆ ಮೇಲೆ ದೃಷ್ಟಿಗೆ ನೀವೇನು ಕಟ್ಟಿರ್ತೀರೋ ಅದಕ್ಕೆ ಹೊಸ್ತಲು ತುಳಸಿ ಕಟ್ಟೆ ಪ್ರತಿಯೊಂದಕ್ಕೂ ಪೂಜೆನ ಸಲ್ಲಿಸಿ ಹಾಗೆ ಸೂರ್ಯನಿಗೂ ಕೂಡ ನೀವು ನಮಸ್ಕಾರನ ಮಾಡ್ಕೊಬೇಕಾಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ